नमस्ते वासवि साहित्य कला वेदिके अर्पिसुव कन्नड बल्लवरु ओदले बेकाद पुस्तकगळ परिचयात्मक सरणी कार्यक्रमदल्लि 102नेय कार्यक्रम ओदुत्तिरुव पुस्तक महा ब्राह्मण देवुडु विरचित कळेद वार वसिष्ठ मत्तु विश्वामित्र वसिष्ठ मत्तु कौशिक महाराज वसिष्ठ मुनिय आश्रमक्के बंदाग अवनिगे राज सत्कार माड्तारे आ सत्कारक्के कारण नंदिनि कामधेनुविन ಮಗಳು ನಂದಿನಿ ಅಂತ ಗೊತ್ತಾಗಿ ಅದನ್ನ ತಾನು ಪಡೆಯುವುದೇ ಸರಿ ಅನ್ನುವಂತ ತೀರ್ಮಾನದಿಂದ ವಸಿಷ್ಠರ ಬಳಿ ಆ ನಂದಿನಿಯನ್ನ ತಾನೆ ಕೊಡ್ಲಿಕ್ಕೆ ಕೇಳ್ತಾನೆ. ಅದು ದೇವತೆಗಳು ಕೊಟ್ಟದ್ದು, ಹಾಗಾಗಿ ನನಗಾಗಲಿ ನಿನಗಾಗಲಿ ಅದರಲ್ಲಿ ಅಧಿಕಾರ ಇಲ್ಲ ಎಂದಾಗ ರಾಜನಿಗೆ ಸರ್ವ ಅಧಿಕಾರವೂ ಇದೆ ಎಂದು ಪ್ರತಿಪಾದಿಸಿ ಅದನ್ನು ತೆಗೆದುಕೊಂಡು ಹೋಗುವ ನಿರ್ಧಾರವನ್ನ ಮಾಡ್ತಾನೆ ಕೌಶಿಕ ಮಹಾರಾಜ. ಮುಂದಿನ ಭಾಗದ ವಾಚನ ಈಗ ಪ್ರಾರಂಭ. 5ನೆಯ ತರಂಗ. ಅರಮನೆಯ ಸುಮಂಗಲೆಯರು, ಬ್ರಾಹ್ಮಣರು ವೇದ ಘೋಷಗಳು ಮಂಗಳ ವಾದ್ಯ ಪೂಜಾ ದ್ರವ್ಯಗಳೊಡನೆಯೂ ನಂದಿನಿಯ ಬಳಿ ಸಾರಿದರು. ರಾಜಪುರೋಹಿತನು ಸುರಭಿಗೆ ಸಲ್ಲುವ ಪೂಜೆಯನ್ನ ಸಲ್ಲಿಸಿ ಭಯಭಕ್ತಿ ನಮ್ರನಾಗಿ, ದೇವಿ, ಮಹಾರಾಜನು ಅರಮನೆಯಲ್ಲಿ ತಮಗೆ ನಿತ್ಯ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥನಾಗಬೇಕೆಂದು ಕೋರಿದ್ದಾರೆ. ತಾವು ಆತನ ಕೋರಿಕೆಯನ್ನು ನೆರವೇರಿಸಿಕೊಡಬೇಕು ಎಂದು ಸಾಷ್ಟಾಂಗ ಪ್ರಣಾಮ ಮಾಡಿದನು. ನಂದಿನಿಯು ಪೂಜೆಯನ್ನು ಸಾಂಗವಾಗಿ ಸ್ವೀಕರಿಸಿ, ಬ್ರಾಹ್ಮಣ, ನಿಮ್ಮ ಅರಸನಿಂದ ನಿತ್ಯ ಪೂಜೆಯನ್ನು ಸ್ವೀಕರಿಸುವ ಗೋವು ಅವತರಿಸಬೇಕು. ಈ ನಂದಿನಿಯು ದೇವತೆಗಳಿಂದ ವಸಿಷ್ಠರಿಗೆ ದತ್ತವಾಗಿ ಬಂದಿರುವವಳು. ಆದುದರಿಂದ ಬ್ರಹ್ಮದತ್ತವಾದುದನ್ನು ಹಿಂದಿರುಗಿ ತೆಗೆದುಕೊಳ್ಳಲು ಅಥವಾ ಅನ್ಯತಾ ವಿನಿಯೋಗಿಸಲು ದೇವೇಂದ್ರನಿಗೂ ಅಧಿಕಾರವಿಲ್ಲ. ಹೀಗಿರಲು ನಾನೆಂತು ಬರಲಿ ಎಂದಳು. ಬ್ರಾಹ್ಮಣನು ಏನು ಹೇಳಲಾಗದೆ, ತಾಯಿ, ರಾಜಾಜ್ಞೆಯನ್ನು ನಾನು ತಿಳಿಸಿದ್ದೇನೆ. ಅದನ್ನು ಮನ್ನಿಸುವುದು ಬಿಡುವುದು ನಿನಗೆ ಸೇರಿದುದು. ನನ್ನ ಅಪರಾಧವೇನಿದ್ದರೂ ಕ್ಷಮಿಸು ಎಂದು ನಮಸ್ಕರಿಸಿದನು. ನಂದಿನಿಯು ಗಂಭೀರವಾಗಿ, ಬ್ರಾಹ್ಮಣ, ರಾಜಾಜ್ಞೆಯು ಸರ್ವಥಾ ಮಾನ್ಯವೇ. ಆದರೂ ಮಾಡಬಾರದ ಆಜ್ಞೆಯನ್ನು ಮಾಡಿದರೆ ಅದಕ್ಕೆ ಕಟ್ಟು ಬೀಳುವುದೆಂತು? ನನ್ನನ್ನು ಅಪೇಕ್ಷಿಸುವುದಕ್ಕಿಂತ ಮುಂಚೆ ಈ ದಾನಕ್ಕೆ ಬಂಧ ವಿಮೋಚನೆ ಇದೆಯೇ ಎನ್ನುವುದನ್ನು ಗಮನಿಸಬೇಕಾಗಿತ್ತು ಎಂದಳು. ಪುರೋಹಿತನು ನಿರುತ್ತರನಾದನು. ಅವನು ಅವನ ಪರಿವಾರದವರು ಹಿಂದಿರುಗುತ್ತಿದ್ದ ಹಾಗೆ ಕೌಶಿಕನ ದಳವಾಯು ಮುಂದೆ ಬಂದು ನಮಸ್ಕರಿಸಿ, ತಾಯೇ, ರಾಜಾಜ್ಞೆಯನ್ನು ಗೌರವಿಸಲೇಬೇಕೆಂದು ತಮ್ಮನ್ನು ಸರ್ವ ವಿಧದಲ್ಲಿಯೂ ಕೇಳಿಕೊಳ್ಳಬೇಕೆಂದು ನನಗೆ ಆಜ್ಞೆಯಾಗಿದೆ ಎಂದು ಭಿನ್ನವಿಸಿದನು. ನಂದಿನಿಯು ನಕ್ಕು, ಅಯ್ಯ ವೀರನೇ, ಮಾಡಬಾರದ ಅಪ್ಪಣೆಯನ್ನು ಮಾಡಿರುವ ಅರಸನ ಅಪ್ಪಣೆಯು ಜೀವನ್ಮೃತವಾದಂತೆ, ಅದನ್ನು ಗೌರವಿಸುವುದೆಂತು ಎಂದಳು. ಅವನು ಮತ್ತೆ ಕೈ ಮುಗಿದು ವಿನಯವಾಗಿದ್ದರೂ ಕಪಿ ಮುಷ್ಟಿಯಂತಿರುವ ಹಠದಿಂದ, ತಾಯೆ, ರಾಜಾಜ್ಞೆಯನ್ನು ವಿಮರ್ಶಿಸುವುದು ನನ್ನ ಕಾರ್ಯವಲ್ಲ. ಆಜ್ಞೆಯು ಸರ್ವರಿಂದಲೂ ಮಾನ್ಯವಾಗುವಂತೆ ನೋಡಿಕೊಳ್ಳಬೇಕಾದುದು ನನ್ನ ಧರ್ಮ. ಎಲ್ಲರೂ ರಾಜಾಜ್ಞೆಯನ್ನು ಪಾಲಿಸಬೇಕು, ಅದು ಅವರ ಧರ್ಮ. ಆ ಧರ್ಮವನ್ನು ಅತಿಕ್ರಮಿಸಿದವರನ್ನು ಮತ್ತು ಆ ಧರ್ಮದ ಹಾದಿಯಲ್ಲಿ ಹೋಗದಿರುವವರನ್ನು ಹಾದಿಗೆ ತರುವುದಕ್ಕಾಗಿಯೇ ನಾನು ಇರುವುದು ಎಂದನು. ನಂದಿನಿಯು ಸಮಾಧಾನವಾಗಿಯೇ ಉತ್ತರ ಕೊಟ್ಟಳು, ತಮ್ಮ ಕೈಲಾದರೆ ಆಗಬಹುದು. ದಳವಾಯಿ ಅಪ್ಪಣೆಯಾಯಿತು. ನಾಲ್ವರು ಮುಂದೆ ಬಂದರು. ತಮ್ಮ ಕೈಯಲ್ಲಿದ್ದ ಚಿನ್ನದ ಸರಪಣಿಗಳಿಂದ ನಂದಿನಿಯನ್ನು ಬಿಗಿಯಲು ಯತ್ನಿಸಿದರು. ನಂದಿನಿಯು ತಲೆಯನ್ನು ಕೊಡಗಿದಳು. ಸರಪಳಿಗಳು ತುಂಡಾದ್ದನ್ನು ಕಂಡು ಪರಿಜನರು ಗಾಬರಿಗೊಂಡರು. ದಳವಾಯಿಯು ರೇಗಿದನು. ಮುಂದುವರಿದು ಕೊಂಬು ಹಿಡಿದು ಕಟ್ಟಿರೋ ಎಂದನು. ಸೇನೆಯವರು ಬಂದು ಸುತ್ತಿಕೊಂಡರು. ಹಲವರು ಹಸುವಿನ ಮೇಲೆ ಬಿದ್ದರು. ಆ ನೂರು ನುಗ್ಗಲಲ್ಲಿ ನಂದಿನಿಯ ಮೇಲೆ ಒಂದು ಒಳ್ಳೆಯ ಏಟು ಬಿತ್ತು. ಕೂಡಲೇ ಆಕೆ ಆರ್ಭಡಿಸಿ ಮೇಲಕ್ಕೆ ಹಾರಿದಳು. ಮೈ ಒದರಿದಳು. ಆಕೆಯ ಮೈಯಿಂದ ಉದುರಿದ ರೋಮಗಳಿಂದ ಅನೇಕಾನೇಕ ಕಾಡು ಜನರು ಹುಟ್ಟಿದರು. ನಾನಾ ಪ್ರಹರಣ ಕುಶಲಿಗಳಾಗಿ, ನಾನಾ ಯುದ್ಧ ವಿಜಯಿಗಳಾಗಿ ಉನ್ಮತ್ತರಾಗಿದ್ದ ರಾಜ ಕೌಶಿಕನ ಸೈನಿಕರನ್ನೆಲ್ಲವನ್ನು ಮುಹೂರ್ತ ಮಾತ್ರದಲ್ಲಿ ಕಾಡು ಜನರ ತಂಡವು ಮುತ್ತಿ ಬೆಳೆದು ನಿಂತಿದ್ದ ಪೈರನ್ನು ಕೊಯ್ದು ಹಾಕುವಂತೆ ಹರಿದಿಟ್ಟರು. ರಾಜನ ಇತರ ಸೈನ್ಯವು ಸನ್ನದ್ಧವಾಗಿದ್ದರೂ ಯುದ್ಧಕ್ಕೆ ಸಿದ್ಧವಾಗಿರಲಿಲ್ಲ. ಎಷ್ಟೇ ಆಗಲಿ, ಯುದ್ಧ ಕರ್ಮದಲ್ಲಿ ನುರಿತಿದ್ದವರಲ್ಲವೇ. ಒಂದು ಗಳಿಗೆಯೊಳಗಾಗಿ ಚೋಣಿಯವರು ತಮ್ಮ ಹೋರಾಟ ಮುಗಿಸುವುದರ ಒಳಗಾಗಿ ಹಿಂದಿನವರು ವ್ಯೂಹ ಕಟ್ಟಿದರು. ಪದಾತಿ ದಳವು ಎರಡು ಪಕ್ಕಗಳಲ್ಲಿಯೂ ಕುದುರೆ ಕಾಯುತ್ತಿರಲು ಮುನ್ನುಗ್ಗಿತು. ಮತ್ತೊಂದು ಗಳಿಗೆಯೊಳಗಾಗಿ ಒಂದು ಕಡೆಯಿಂದ ಆನೆಗಳು, ಇನ್ನೊಂದು ಕಡೆಯಿಂದ ರಥಗಳು ಬಂದವು. ರಾಜ ಕೌಶಿಕನೇ ಸ್ವಯಂ ರಣಭೂಮಿಗೆ ಬಂದು ಸೈನ್ಯ ಚಾಲನೆ ಮಾಡುತ್ತಿದ್ದಾನೆ. ಆದರೂ ಆ ಮ್ಲೇಚ್ಛಾದಿಗಳ ಮಾಯಾ ಸೈನ್ಯವು ಕೌಶಿಕನ ಸೈನ್ಯವನ್ನು ತುಳಿದುಕೊಂಡು ನುಗ್ಗುತ್ತಿದ್ದಾರೆ. ಮದ್ದಾನೆಗಳ ಕಾಲ ತುಳಿತಕ್ಕೆ ಸಿಕ್ಕಿ ಪಟಪಟನೆ ಮುರಿದು ಬೀಳುವ ಕಬ್ಬಿನ ಗದ್ದೆಯಂತೆ ಕೌಶಿಕನ ಸೇನಾ ಮಂಡಲವು ಅವನೆದುರಿಗೆ ನಿರ್ನಾಮವಾಗುತ್ತಿದೆ. ಒಂದು ಮುಹೂರ್ತದೊಳಗಾಗಿ ಯುದ್ಧವೇ ಮುಗಿದು ಹೋಯಿತು.
ಭೂಲೋಕದ ಹೆಸರಾದ ವೀರರ ರಕ್ತವನ್ನೆಲ್ಲ ಪಾನ ಮಾಡಿ ಪ್ರಸಿದ್ಧವಾಗಿದ್ದ ರಾಜ ಕೌಶಿಕನ ಬಾಣಗಳು ವ್ಯರ್ಥವಾದವು. ಏನೋ ಒಂದು ಭಯವು ಅವನನ್ನು ಅವನ ಸೈನ್ಯವನ್ನು ಆವರಿಸಿದೆ. ಇತರರು ಹೊಡೆಯುವುದಕ್ಕಿಂತ ಮುಂಚೆಯೇ ಸೇನೆಯವರು ಕಿರುಚಿಕೊಂಡು ಬಿದ್ದು ಸಾಯುತ್ತಿದ್ದಾರೆ. ಉಳಿದವರು ಎಲ್ಲೋ ಒಂದು ಹಿಡಿ ನೋಡು ನೋಡುತ್ತಿದ್ದ ಹಾಗೆ ಬತ್ತಿ ಹೋದ ಸಾಗರದಂತೆ ಸೈನ್ಯವೆಲ್ಲ ಕರಗಿ ಹೋಯಿತು. ಅಲ್ಲೊಂದು ಇಲ್ಲೊಂದು ಆಗಿ ಉಳಿದವರನ್ನು ಮಾಯಾ ಸೇನೆಯು ಹೊಡೆದುಕೊಂಡು ಹೋಯಿತು. ಧರ್ಮದ್ರೋಹದಿಂದ ಹತನಾದ ರಾಜನ ಸೈನಿಕರು ಪಾಮರರಿಂದ ಅಹತರಾಗಿ ನಿಶೇಷರಾದರು. ಪ್ರಕ್ಷುಬ್ಧವಾದ ಮಹಾಸಾಗರದಂತೆ ಮೆರೆಯುತ್ತಾ ಬಂದ ಸೈನ್ಯವು ನಿರ್ಮೂಲವಾಗಿ ಕೌಶಿಕನ ಜೀವ ಉಳಿಯುವುದು ಕಷ್ಟವಾಯಿತು. ಯಾವ ಯುದ್ಧದಲ್ಲೂ ಹಿಂದೆಗೆಯದ ಕ್ಷತ್ರಿಯ ವೀರನು ಹೆದರಿ ಜೀವಗಳ್ಳನಾಗಿ ಓಡಿ ಹೋದನು. ದೂರದಲ್ಲಿ ಅರುಂಧತಿ ದೇವಿಯು ಇದೆಲ್ಲವನ್ನು ಕಣ್ಣೀರಿಟ್ಟುಕೊಂಡು ನೋಡುತ್ತಾ ನಿಂತಿದ್ದಳು. ಸೌಮ್ಯವಾಗಿ ಶಾಂತಪ್ರದವಾದ ಆಶ್ರಮದ ಕೀರ್ತಿಯಂತೆ ಸಾಧುವಾಗಿದ್ದ ನಂದಿನಿ ಹೀಗೆ ಕಾಳಿಯಾಗಿ ಕೊಲ್ಲಬಲ್ಲಳು ಎಂದು ಆಕೆಯು ಮನಸ್ಸಿನಲ್ಲಿ ಎಂದೂ ಹೊಳೆದೂ ಇರಲಿಲ್ಲ. ಅಯ್ಯೋ, ನಂದಿನಿಯನ್ನು ಹೊಡೆದರೆ ಚತುರ್ದಶ ಭುವನ ಸಹಿತವಾದ ಬ್ರಹ್ಮಾಂಡವನ್ನೇ ಹೊಡೆದಂತಾಯಿತಲ್ಲ ಎಂದು ವ್ಯಥೆಯಿಂದ ಕಣ್ಣೀರಿನ ಕೋಡಿ ಹರಿಯಿಸುತ್ತಿದ್ದಳು. ಆಕೆಯ ಆತ್ಮರಕ್ಷಾ ಸಾಮರ್ಥ್ಯವನ್ನು ಕಂಡು ಆನಂದದಿಂದ ಕಂಬನಿ ಮಳೆಗೆರೆದಳು. ಸಂಹಾರ ಕ್ರಿಯೆಯು ಸಾಂಗವಾದ ಮೇಲೆ ನಂದಿನಿಯು ಮತ್ತೆ ಸೌಮ್ಯವಾದಳು. ತಿರುಗಿ ನೋಡಿದಳು. ಅರುಂಧತಿಯನ್ನು ಕಂಡು ತಾಯಿಯನ್ನು ಕಂಡು ಓಡಿ ಬರುವ ಎಳೆಗರುವಿನಂತೆ ಅಂಬಾಗೆಂದು ಕೂಗುತ್ತಾ ಪುಟ ಚೆಂಡಿನಂತೆ ನೆಗೆಯುತ್ತಾ ಓಡಿ ಬಂದಳು. ಆ ಪುಣ್ಯವಂತೆಯು ತಾನು ಬೀಳುವುದು ಗಮನಿಸದೆ ಸೀರೆಯ ನೆರೆಯು ಅಡ್ಡಗಿಸುತ್ತಿದ್ದರು ಸೆರಗು ಹಾರಿ ಹೋಗುತ್ತಿದ್ದರು ಗಮನಿಸದೆ ಓಡಿ ಬಂದು ಪ್ರಿಯತಮ ಬಂಧುವನ್ನು ಆಧರಿಸುವಂತೆ ಆಧರಿಸಿದಳು. ನೀನೇ ಏನಮ್ಮ, ಅಗ್ನಿ ಪರ್ವತದ ಹಾಗೆ ಉರಿಯುತ್ತಾ ನಿಂತು ಆ ಸೈನ್ಯಗಳನ್ನು ಸೃಷ್ಟಿಸಿದವಳು. ನೀನೇ ಏನಮ್ಮ, ರಾಜಸೇನೆಯನ್ನೆಲ್ಲ ಧೂಳಿಪಟ ಮಾಡಿದವಳು. ನೀನೇ ಏನಮ್ಮ, ಈಗ ಇಲ್ಲಿ ಮಾತೃಭಾವದಿಂದ ಪರಮ ಸೌಮ್ಯಳಾಗಿ ನಿಂತಿರುವವಳು. ನೀನೇ ಏನಮ್ಮ, ಕೌಶಿಕನ ಪಾಲಿನ ಮಾರಿಯಾದವಳು. ಅಯ್ಯೋ, ನನ್ನಮ್ಮ ಎಷ್ಟು ನೊಂದೆಯೇ, ಎಷ್ಟು ಕಷ್ಟಪಟ್ಟೆಯೇ, ನಿನಗೆಷ್ಟು ದೃಷ್ಟಿಯಾಗಿದೆಯೋ. ಬಾರೆ ತಾಯಿ, ಬಾ, ಒಂದು ಹಿಡಿ ಕಡ್ಡಿಯನ್ನಾದರೂ ಇಳಿ ತೆಗೆಯುವೆನು ಎಂದು ಹೊರಟಳು. ನಂದಿನಿಯು ಏನೂ ತಿಳಿಯದ ಎಳೆಗರುವಿನಂತೆ ಆಕೆಯ ಹಿಂದೆ ಹೋದಳು. ಆರನೆಯ ತರಂಗ. ಮಧ್ಯಾಹ್ನ 3 ಜಾಮವಿರಬಹುದು. ಭಗವಾನ್ ಸೂರ್ಯನು ಪಶ್ಚಿಮ ದಿಗಂತದ ಕಡೆಗೆ ಓಡುವುದಕ್ಕೆ ಆರಂಭಿಸಿದ್ದಾನೆ. ಶ್ರಮಜೀವಿಗಳೆಲ್ಲರೂ ವಿಶ್ರಾಂತರಾಗಿ ದಿನದ ಕೆಲಸ ಮುಗಿಯಿತೇ ಎಂದು ಮಾಡಿರುವ ಕೆಲಸದ ಕಡೆಗೆ ಹಿಂದಿರುಗಿ ನೋಡುವ ಕಾಲ. ವಸಿಷ್ಠರು ತಮ್ಮ ಪರ್ಣಕುಟಿಯಲ್ಲಿ ಒಂದು ಕೃಷ್ಣಾಜಿನದ ಮೇಲೆ ಒಂದು ಮಣೆಯನ್ನು ಒರಗಿಕೊಂಡು ಕುಳಿತಿದ್ದಾರೆ. ಯಾವುದೋ ಒಂದು ಯೋಚನೆಯು ತೀವ್ರವಾಗಿ ಬಂದು ಮುಸುಕಲು ಅವಣಿಸುತ್ತಿದ್ದರೆ ಅದನ್ನು ಸುಲಭವಾಗಿ ಹತ್ತಿಡುವ ಪ್ರಯತ್ನದಲ್ಲಿ ತೊಡಗಿದ್ದಂತೆ ಇದೆ. ದೇಹದ ಭಾರವನ್ನು ಒರಗಿಕೊಂಡಿರುವ ಮಣೆಯು ಹೊತ್ತಿರಲು ಮನಸ್ಸನ್ನು ಮುಂದಿನ ಕೆಲಸದಲ್ಲಿ ತೊಡಗಿಸಲು ಪ್ರತ್ಯೇಕಿಸಿಡುತ್ತಿರುವರೋ ಎಂಬಂತಿದೆ. ಅರುಂಧತಿ ದೇವಿಯು ಎದುರಿಗೆ ಕುಳಿತಿದ್ದಾರೆ. ಆಕೆಯೂ ಏನೋ ಶೀತ ಹಿಡಿದಾಗ ಇರುವಂತೆ ಇರುಸು ಮುರುಸಾಗಿದೆ. ಆಶ್ರಮದಲ್ಲಿ ರಕ್ತಪಾತವಾದಾಗಿನಿಂದ ಆಕೆಯ ಮನಸ್ಸು ಮೈಯೆರಡು ಸಮಾಧಾನವಾಗಿಲ್ಲ. ಏನೋ ಪ್ರಕೋಪಕ್ಕೆ ಒಳಗಾದಂತೆ ಮೂಗುದಾರವನ್ನು ಕಿತ್ತುಕೊಂಡು ನೊಗವನ್ನು ಬಿಡಿಸಿಕೊಳ್ಳಲು ಹೆಣಗುವ ತುಂಟ ಎತ್ತಿನಂತೆ ಆಕೆಯ ಮನಸ್ಸು ಮೈಯು ಆಶ್ರಮದ ಶಾಂತ ಜೀವನಕ್ಕೆ ಒಗ್ಗವೆಂಬಂತೆ ಹಠ ಮಾಡುತ್ತಿದೆ. ಆದರೂ ಗಂಡನ ಮೇಲೆ ಕೋಪ ಬಂದರೂ ಅದಕ್ಕೆ ಅವಕಾಶವನ್ನು ಕೊಡಲಾರದ ವಶ್ಯಳಾದ ಹೆಂಡತಿಯಂತೆ ಅವು ಆಕೆಯ ದಮನಕ್ಕೆ ಒಳಪಟ್ಟು ಹಿಡಿತದಲ್ಲಿವೆ. ವಸಿಷ್ಠರು ಆಕೆಯ ಕಡೆಗೆ ನೋಡಿದರು. ಓಡಿ ಬಂದು ಎರಡು ಹನಿಯನ್ನು ಉದುರಿಸಿ ಮತ್ತೆ ಓಡಿ ಹೋಗುವ ಮೋಡದ ತುಂಡಿನಂತೆ ಅವರ ಮನಸ್ಸು ಹಿಡಿತಕ್ಕೆ ಸಿಕ್ಕಿ ಒಂದು ಸಣ್ಣ ನಗೆಯನ್ನು ಅವರ ಮೊಗದ ಮೇಲೆ ಚುಮುಕಿಸಿ ಎಲ್ಲಿಗೋ ಓಡಿ ಹೋದಂತಿತ್ತು. ಪ್ರಸನ್ನವಾದರೂ ಹೀಗೆ ಅವ್ಯಗ್ರವಾಗಿರುವ ಮನಸ್ಸಿನಿಂದ ಆಕೆಯನ್ನು ನೋಡಿ ಹೇಳಿದರು. ದೇವಿ, ನನಗೆ ಆಶ್ರಮದ ಮೇಲಿನ ಮಮತೆಯಿಂದ ಇಲ್ಲಿನ ಯೋಚನೆಯೇ ಪ್ರಬಲವಾಗಿದೆ. ಆ ಕೌಶಿಕನ ವಿಚಾರವಾಗಿ ಅಷ್ಟು ಯೋಚಿಸು. ಲೋಕದ ರಾಜಾದಿರಾಜರನ್ನೆಲ್ಲ ಗೆದ್ದು ಬಂದವನು ಇಲ್ಲಿ ಆಶ್ರಮದಲ್ಲಿ ತನ್ನ ವೀರ್ಯ ಸಂಪತ್ತನ್ನೆಲ್ಲ ಪಣ ಮಾಡಿ ಸೋತು ಓಡಿ ಹೋಗಬೇಕಾಯಿತು. ಈಗ ಆಗಿರುವ ನಮ್ಮ ದ್ವೇಷವು ಅವನಿಗೆ ವಿದ್ವೇಷ ಬರುವುದು ಏನಾಶ್ಚರ್ಯ? ಬ್ರಹ್ಮದ್ವೇಷ ಮಾಡಬಹುದೇ ಎನ್ನುವ ಲೋಕವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಗದ್ವೇಷಗಳೆರಡು ಮನೋವಿಕಾರಗಳು ಬೇಕೆಂದಾಗ ರಾಗ, ವಿಮುಖವಾದಾಗ ದ್ವೇಷ ಎಂಬುದನ್ನೇಕೆ ನೋಡುವುದಿಲ್ಲ? ಕೌಶಿಕನಿಗೆ ಕಾಮದೇನು ಬೇಕೆಂಬ ಕಾಮ ಹುಟ್ಟಿತು. ಅದನ್ನು ಪಡೆಯಲು ನಾವು ಅಡ್ಡಿಯೆಂದು ಅವನಿಗೆ ಎನ್ನಿಸಿದೆ. ಆತನ ಅರ್ಥ ಕಾಮ ಪ್ರವೃತ್ತಿಗೆ ನಾವು ಅನುಕೂಲವಾಗದಿದ್ದರೆ ಆಗ ಆತನೂ ನಮ್ಮ ಭಕ್ತನಾಗಿರುತ್ತಿದ್ದನು. ಈಗ ಆತನು ನಮ್ಮನ್ನು ಇವರು ನನ್ನ ಸಿದ್ಧಿಯ ಹಾದಿಯಲ್ಲಿ ಅಡ್ಡಿಗಳು ಎಂದುಕೊಂಡಾಗ
ಆತನು ನಮ್ಮನ್ನು ದ್ವೇಷಿಸುವುದು ಸಹಜವೇ ಅಲ್ಲವೇ? ಆದ್ದರಿಂದ ರಾಗದ್ವೇಷಗಳೆರಡು ವಿಕಾರಗಳು ಎಂದುಕೊಂಡವರು ಅವೆರಡಕ್ಕೂ ವಶವಾಗಬಾರದು. ದೇವಿ, ಅದಿರಲಿ. ಈಗ ಕೌಶಿಕನಿಗೆ ಹುಟ್ಟಿರುವ ಈ ಆಕ್ರೋಶವು ಆ ಕಾರಣವೆಂದುಕೊಂಡಿರುವೆಯಾ? ಇಲ್ಲ, ಅದರ ಕಾರಣವು ಈಗ ನಮಗೆ ತಿಳಿಯದಿದ್ದರೂ ಇಷ್ಟು ತೀವ್ರವಾದ ಭಾವನೆ ಬರದಿದ್ದರೆ ಆತನು ಸಮೃದ್ಧವಾದ ಈ ರಾಜ್ಯವನ್ನು ಬಿಟ್ಟು ತಪಸ್ಸಿಗೆ ತೆರಳುವುದೆಂತು? ನಿನಗೆ ಬೇಕಾದುದನ್ನು ತಪಸ್ಸಿನಿಂದ ಸಾಧಿಸು ಎಂದು ನಾನು ಹೇಳಿದಾಗ ಆ ರಾಜನ ಮನಸ್ಸು ಒಪ್ಪಲಿಲ್ಲ. ಅದನ್ನು ಸುಟ್ಟು ಹದ ಮಾಡುವುದಕ್ಕೆ ಈ ನಾಶ, ಈ ಆಕ್ರೋಶ, ಈ ಕ್ರೋಧ ಇಷ್ಟು ಬೇಕಾಯಿತು. ನೊಂದ ಬೆಂದ ಬಗೆ ಈಗ ತಪಸ್ಸಿಗೆ ಸಿದ್ಧವಾಗಿದೆ. ಕೌಶಿಕನು ರಾಜ್ಯವನ್ನು ಮಗನಿಗೆ ಕೊಟ್ಟು ತಪಸ್ಸಿಗೆ ಹೊರಟು ಹೋಗುವನು. ಆ ತಪಸ್ಸಿನಲ್ಲಿ ನಿಷ್ಠನಾಗಿ ನಿಂತು ಸಾತ್ವಿಕನಾಗುವುದಕ್ಕಿಂತ ಮುಂಚೆ ತನ್ನೊಳಗಿರುವ ರಜಸ್ಸನ್ನು ತೊಳೆಯುವುದಕ್ಕೆಂದು ಲೋಕದಲ್ಲಿ ಒಂದು ವಿಪ್ಲವವನ್ನು ಮಾಡುವನು. ಬೆಳೆದು ನಿಂತಿರುವ ಕಾಡನ್ನು ಕಡಿಯಬೇಕು ಅಥವಾ ಸುಡಬೇಕು, ಅಲ್ಲದಿದ್ದರೆ ಮತ್ತೆ ಕಾಡನ್ನು ಬೆಳೆಸುವುದಕ್ಕಾಗುವುದಿಲ್ಲ. ಪ್ರಕೃತಿಯು ಕಡಿಯುವುದಕ್ಕಿಂತಲೂ ಸುಡುವುದು ಸುಲಭವೆಂದು ಸುಡುವಳು. ಅದನ್ನು ಸಹಿಸಲಾರದ ಸಣ್ಣ ಮಾನವರು ಏನೋ ಗಂಟು ಕಳೆದುಕೊಂಡವನಂತೆ ಒದ್ದಾಡುವನು. ಬಿಡು, ಮುಂದಿನ ಕೆಲಸವನ್ನು ನೋಡು. ವಾಮದೇವನು ಬಂದನೆ, ಈ ನಾಟಕದಲ್ಲಿ ಆತನದೂ ಒಂದು ಪಾತ್ರವಿದೆ ಎಂದರು. ವಾಮದೇವನು ಬಂದರು. ಗುರುಗಳಿಗೆ ನಮಸ್ಕಾರ ಮಾಡಿ ಅಪ್ಪಣೆ ಪಡೆದು ಕುಳಿತುಕೊಂಡನು. ವಸಿಷ್ಠರು ಮುಗುಳು ನಗೆ ನಕ್ಕು, ವಾಮದೇವರು ರಾಜಗುರುಗಳಾಗುವ ಯೋಗ ಬಂದಿರುವಂತಿದೆ ಎಂದರು. ವಾಮದೇವರು ಒಂದು ಗಳಿಗೆ ಪರ್ಯಾಲೋಚಿಸಿ, ಅರ್ಥವಾಗಲಿಲ್ಲ ಎಂದು ಬಹುವಿನಯದಿಂದ ನುಡಿದನು. ವಸಿಷ್ಠರು ನಗುತ್ತಾ, ಬೆಟ್ಟದ ಮೇಲಿನ ಸರೋವರದ ನೀರು ಬಯಲುನಾಡಿನಲ್ಲಿ ನದಿಯಾಗಿ ಹರಿಯಬೇಕಾಗಿದೆ. ಆಯಕಟ್ಟಿನ ಸ್ಥಳ ನೋಡಿ ಒಂದು ಕಲ್ಲನ್ನು ಸಡಿಲಿಸಿದರೆ ನೀರು ಹೊರಟು ಹೋಗುವುದು. ಅಂತ ಕಾಲ ಬಂದಿದೆ. ರಾಜ ಕೌಶಿಕನು ತಪಸ್ವಿ ಕೌಶಿಕನಾಗುವನು. ತನ್ನ ಬಾಹುಬಲದಿಂದ ಅಸಾಧ್ಯವಾದುದನ್ನು ತಪೋಬಲದಿಂದ ಸಾಧಿಸಬೇಕು ಎಂದು ರಾಜ್ಯವನ್ನು ಬಿಟ್ಟು ಹಿಮಾಲಯವನ್ನು ಆಶ್ರಯಿಸುವನು. ಅಲ್ಲಿ ಆತನಿಗೆ ಈಶ್ವರಾನುಗ್ರಹವನ್ನು ಸಂಪಾದಿಸುವ ದಾರಿಯನ್ನು ತೋರಿಸುವವರು ಒಬ್ಬರು ಬೇಕು. ಏಟು ತಿಂದು ರೇಗಿದ ಮನಸ್ಸು ತೀವ್ರವಾಗಿ ಶ್ರದ್ಧೆಯ ಕಡೆಗೆ ತಿರುಗಿದೆ. ಆ ಶ್ರದ್ಧೆಯನ್ನು ಸರಿಯಾದ ದಾರಿಗೆ ತಿರುಗಿಸಲು ಕೈಮರ ಬೇಕು. ಆ ಕೈಮರ ನೀನು ಎಂದರು. ವಾಮದೇವನಿಗೆ ಇನ್ನೂ ಏನೋ ಸಂದೇಹ. ಹಾಗೆಂದರೆ ಈಶ್ವರಾನುಗ್ರಹ ಪಡೆದು ಕೌಶಿಕನು ಮತ್ತೆ ಆಶ್ರಮಕ್ಕೆ ಬಂದು ಯುದ್ಧ ಹೂಡುವನೇ ಎಂದನು. ವಸಿಷ್ಠರು ಶಾಂತರಾಗಿ ನಿಶ್ಚಲರಾಗಿ ಸಮಾಧಾನದಿಂದ ಹೇಳಿದರು, ಹೌದು, ಅದು ಹಾಗೆಯೇ ಆಗಬೇಕು. ಕಲ್ಲು ಕರಗಿ ಕನ್ನಡಿಯಾಗಲೆಂದು ಕಾಡಿನ ಒಂದು ಮೂಲೆಯೆಲ್ಲ ಸುಟ್ಟು ಬೂದಿಯಾಗಬೇಕು. ಇದೇ ಪ್ರಕೃತಿಯ ನಿಯಮ. ನಮ್ಮ ಆಶ್ರಮದಲ್ಲಿ ಇನ್ನೂ ಒಮ್ಮೆ ಶಸ್ತ್ರಾಸ್ತ್ರಗಳ ವಿಜೃಂಭಣವಾದ ಮೇಲೆ ನೂತನ ಸೃಷ್ಟಿಯ ಆರಂಭ. ಅದು ನಾವು ಬೇಕೆಂದ ರೀತಿಯಲ್ಲಿ ನಡೆಯಲಿಲ್ಲವೆಂದು ನಾವು ರೇಗಿದರೆ ನಾವೇ ಹುಚ್ಚರು. ವಾಮದೇವ, ಪ್ರಕೃತಿಯ ಹಾದಿಯಲ್ಲಿರುವ ಅಡ್ಡಿಗಳನ್ನು ತೆಗೆದು ಆಕೆಯ ಕಾರ್ಯವು ಮುಂದುವರಿಯಲು ಸಹಾಯ ಮಾಡಬೇಕಾದುದು ಬ್ರಾಹ್ಮಣನ ಧರ್ಮ. ಆದ್ದರಿಂದ ಪ್ರಕೃತಿಯು ರುದ್ರಿಯಾಗಿ ಬಂದರೂ ಸ್ವಾಗತಿಸೋಣ. ಜಗತ್ತಿನ ಹಿತಕ್ಕಾಗಿ ತಪಸ್ಸು ಮಾಡುವ ಬ್ರಾಹ್ಮಣನು ತನ್ನ ಪ್ರಿಯಾಪ್ರಿಯಗಳನ್ನು ಗಮನಿಸಬಾರದು. ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುವ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮುಖದಿಂದ ಸ್ವೀಕರಿಸಿ ಇನ್ನೊಂದು ಮುಖದಿಂದ ವಿಕೇಂದ್ರೀಕರಿಸಿ ಲೋಕಕ್ಕೆ ಕೊಡುವ ಯಂತ್ರವು ತಾನು ಎಂದು ಅರಿತಿರುವ ಬ್ರಾಹ್ಮಣನು ಯಂತ್ರದಂತೆಯೇ ಪ್ರಿಯ ಅಪ್ರಿಯ ಎರಡಕ್ಕೂ ಆಚೆ ಇರುವನು. ಕೌಶಿಕನು ಅಂತಹ ಯಂತ್ರವಾಗುವನು. ಯಂತ್ರವನ್ನು ಜೋಡಿಸುವ ಭಾರ ನಮ್ಮದು. ಈಗ ಬೇರೆ ಬೇರೆಯಾಗಿರುವುದರಿಂದ ಅದು ವಿಮುಖವಾಗಿ ದ್ವೇಷದಿಂದ ಆರಾಧಿಸುವುದನ್ನು ಇದು ತಾನೇ ತನ್ನದೇ ಬೇರೆಯಲ್ಲ ಎಂದು ತಿಳಿದು ಅದರೊಡನೆ ತಾದ್ಯಾತ್ಮವನ್ನು ಪಡೆಯುವನು. ಆದ್ದರಿಂದ ಈ ನಂಬಿಕೆ ನಮಗಿರುವುದರಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಲ್ಲವೇ ಎಂದರು. ವಾಮದೇವನು, ಗುರುವಿನ ಅಪ್ಪಣೆಯನ್ನು ಸಾಕಲ್ಯರಾಗಿ ನೆರವೇರಿಸುವ ಶಕ್ತಿಯು ನನಗೆ ಬರಲಿ. ಈ ಅಪ್ಪಣೆಯನ್ನು ಹೀಗೇಕೆ ಮಾಡಿದಿರಿ ಎಂದು ನಾನೇಕೆ ಕೇಳಲಿ? ನಾನೊಂದು ದರ್ವಿ. ದರ್ವಿಯು ಇರುವುದು ಯಜಮಾನನ ಉಪಯೋಗಕ್ಕೆ. ಯಜಮಾನನು ಆ ದರ್ವಿಯಿಂದ ತೆಗೆದುಕೊಂಡು ಆಹುತಿಯನ್ನು ಎಲ್ಲಾದರೂ ವಿನಿಯೋಗಿಸಲಿ. ಅಗ್ನಿಯಲ್ಲೋ, ಜಲದಲ್ಲೋ, ಸ್ಥಳದಲ್ಲೋ ಎಲ್ಲಿ ವಿನಿಯೋಗಿಸಿದರೂ ದರ್ವಿಗೆ ಅದರಿಂದ ಏನು ಹಾನಿಯಿಲ್ಲ. ಅದರಂತೆಯೇ ಭಗವಾನರ ಆಜ್ಞೆಯನ್ನು ನೆರವೇರಿಸುವುದಷ್ಟೇ ನನ್ನ ಕೆಲಸ. ಆದುದರಿಂದ ಇದೋ ಹೊರಟೆ ಎಂದನು. ದರ್ವಿ ಎಂದರೆ ಯಜ್ಞದಲ್ಲಿ ಉಪಯೋಗಿಸುವ ಮರದ ಸೌಟು. ವಸಿಷ್ಠರು ಆಶ್ರಮದ ಪರ್ಣಕುಟಿಯ ಗೋಡೆಗಳ ನಡುವೆ ಕುಳಿತಿದ್ದರು. ವಿಶಾಲ ಜಗತ್ತಿನಲ್ಲಿ ಮುಂದೆ ನಡೆಯಬೇಕಾಗಿರುವ ವಿಚಿತ್ರ ಕಥಾನಕದ ಬೀಜವನ್ನು ಹುಡುಕಿ ತೆಗೆದು ನೆಡುವವರಂತೆ ಅನ್ಯ ಮನಸ್ಕರಾಗಿ ಅನನ್ಯ ದೃಷ್ಟಿಗಳಾಗಿ ಹೇಳಿದರು, ನೀನು ಹಿಮಾಲಯದಲ್ಲಿ ಇರು, ಕೌಶಿಕನು ಬರುವನು, ಆತನಿಗೆ ಏನು ಮಾಡಬೇಕೆಂದು ತಿಳಿಯದು. ಆತನು ಬಂದಾಗ ಪ್ರಸಂಗ ವಶದಿಂದ ಅಸ್ತ್ರಗಳೆಲ್ಲವೂ ಇರುವುದು ರುದ್ರನಲ್ಲಿ ಎಂದು ಹೇಳಿ
ರುದ್ರ ಆರಾಧನದ ಕ್ರಮವನ್ನು ಬೋಧಿಸು ಎಂದರು. ವಾಮದೇವನು ಎಷ್ಟು ತಡೆಯಬೇಕೆಂದರೂ ಸಾಧ್ಯವಾಗಲಿಲ್ಲ. ಕಣ್ಣಲ್ಲಿ ನೀರೂರಿತು. ಆ ಅಸ್ತ್ರಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ನಮ್ಮ ಆಶ್ರಮವನ್ನು ನಿರ್ಮೂಲ ಮಾಡುವನೋ ಏನೋ ಎಂದರು. ಮನಸ್ಸಿನಲ್ಲಿ ತುಂಬಿದ್ದ ಭಾರಿಯ ದುಃಖವು ಹುತ್ತದಂತೆ ಬೆಳೆದಿದೆ ಎಂಬುದನ್ನು ಧ್ವನಿಯು ಸೂಚಿಸುತ್ತಿತ್ತು. ವಾಮದೇವರು ಈಗ ಚಿಂತಿಸಬೇಕಾದುದು ಈ ಆಶ್ರಮದ ಕ್ಷೋಭೆಯನ್ನಲ್ಲ, ಮುಂದೆ ಮಹಾಕಾಲದಲ್ಲಿ ನಡೆಯಬೇಕಾಗಿರುವ ದೇವ ಕಾರ್ಯವನ್ನು. ಇಂದಿನ ಭಯದ ಯೋಜನೆಯು ಮುಂದಿನ ಮಂಗಳದ ಹಾದಿಗೆ ಅಡ್ಡಿಯಾಗಬಾರದು. ಅಷ್ಟೇಕೆ, ಭವಿಷ್ಯದ ತೆರೆಯನ್ನು ಓಸರಿಸಿ ನೋಡುವೆಯೇನು, ನೋಡು ಎಂದರು. ವಾಮದೇವನು ನೋಡಿದನು. ಆತನ ಮನಸ್ಸು, ಇಂದ್ರಿಯಗಳು, ಕಾಲವು ಹೊರಿಸಿರುವ ಭೂತ ಭವಿಷ್ಯ ವರ್ತಮಾನಗಳೆಂಬ ಅವಚ್ಛೇದಗಳನ್ನು ಅತ್ತ ನೂಕಿ ಭವಿಷ್ಯವನ್ನು ಕರತಲಾಮಲಕದಂತೆ ನೋಡಿತು. ಆತನ ಮನಸ್ಸಿನ ದುಃಖವು ಸಂಪೂರ್ಣವಾಗಿ ನಾಶವಾಗಿ ಅದರೆಡೆಯಲ್ಲಿ ಆನಂದವು ಅಷ್ಟೇ ದೊಡ್ಡದಾಗಿ ನೆಲೆಸಿತು. ಎದ್ದು ಗುರುವಿಗೆ ವಂದನೆ ಮಾಡಿ ಹೊರಡಲು ಅಪ್ಪಣೆ ಕೇಳಿದನು. ಆತನ ದುಃಖವು ನಿವಾರಣವಾಗುವಾಗ ಅರುಂಧತಿ ದೇವಿಯ ದುಃಖವು ನಿವಾರಣವಾಯಿತು. ಆಕೆಯ ಮನಸ್ಸು ಪ್ರಸನ್ನವಾಯಿತು. ಗುರುದೇವರು ಕೃತಕೃತ್ಯನಾಗೆಂದು ಆಶೀರ್ವದಿಸಿದರು. ಶಿಷ್ಯನು ಗುರುಗಳಿಗೂ ಗುರುಪತ್ನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಿಮಾಲಯಕ್ಕೆ ಹೊರಟು ಬಿಟ್ಟನು. ಏಳನೆಯ ತರಂಗ. ಹಿಮಾಲಯದ ಪ್ರಾಂತ ಭೂಮಿ ದೇವದಾರು ಮರಗಳು ಸಭೆಗೂಡಿ ನಿಂತಿರುವಂತೆ ಬೆಳೆದಿದೆ. ಅಲ್ಲಲ್ಲಿ ಬಂಡೆಗಳು, ಬಂಡೆಗಳ ಮೇಲೆ ಅರಳಿರುವ ಕಲ್ಲು ಹೂಗಳು, ಚಳಿಯೆಂದು ಬಂಡೆಗಳು ಹೊದೆದುಕೊಂಡಿರುವ ಚಿತ್ರ ಕಂಬಳಿಗಳಂತೆ ಇವೆ. ಮಗ್ಗುಲಲ್ಲಿ ಸಣ್ಣ ಒಂದು ನದಿ ಜಳಜಳನೆ ಬಂಡೆಗಳ ನಡುವೆ ಹರಿಯುತ್ತಿದೆ. ಅಲ್ಲಿಯೇ ಬಂಡೆಗಳ ನಡುವೆ ದೈವಕೃತವಾದ ಒಂದು ಜಲಾಶಯ, ಮೇಲಿನಿಂದ ನೀರು ಬರುತ್ತಿದೆ. ಇನ್ನೊಂದು ಮೂಲೆಯಲ್ಲಿ ನೀರು ಹೊರಕ್ಕೆ ಓಡುತ್ತಿದೆ. ನದಿಯ ಈ ಕೊನೆಯಿಂದ ಆ ಕೊನೆಯವರೆಗೂ ದೇವದಾರುಗಳು ಇದ್ದು ನದಿಯು ಅವುಗಳ ಕಾಲು ತೊಳೆದುಕೊಂಡು ಹೋಗುತ್ತಿರುವಂತೆ ಇದೆ. ನದಿಯ ನೀರು ತಂಪಿನ ಜೊತೆಗೆ ದೇವದಾರುವಿನ ಸಣ್ಣ ಪರಿಮಳವು ತುಂಬಿ ಗಾಳಿಯು ಸರ್ವ ವಿಧವಾದ ಶ್ರಮವನ್ನು ಪರಿಹರಿಸುವ ಸಕನಂತೆ ಬೀಸುತ್ತಿದೆ. ನದಿಯಿಂದ ಕೊಂಚ ದೂರದಲ್ಲಿ ಕೊಂಚ ಎತ್ತರವಾದೆಡೆ ಒಂದು ವಿಶಾಲವಾದ ಭೂಮಿ. ಅದರಲ್ಲಿ ಎರಡು ತುಳಸಿ ಗಿಡಗಳು, ಎರಡು ಹೂವಿನ ಗಿಡಗಳು, ಒಂದು ಹಿಂದೆ ಅವುಗಳ ಹಿಂದೆ ಒಂದು ಪರ್ಣಕುಟಿ. ಆ ಗಿಡಗಳ ಮಗ್ಗುಲಲ್ಲಿ ವಿಸ್ತಾರವಾದ ಒಂದು ಬಂಡೆ, ಒರಟಾಗಿ ಎಬ್ಬಿಸಿದ ಚಪ್ಪಡಿಯ ಹಾಗೆ ಉಬ್ಬು ತಗ್ಗಾಗಿರುವ ಆ ಬಂಡೆಯ ಮೇಲೆ ವಾಮದೇವ ಕುಳಿತಿದ್ದಾನೆ. ಇನ್ನೊಂದೆಡೆ ಆತನಿಗೆ ಎದುರಾಗಿ ಕೌಶಿಕ ಕುಳಿತಿದ್ದಾನೆ. ವಾಮದೇವನು ಬಂಡೆಯ ಮಗ್ಗುಲಲ್ಲಿ ಬೆಳೆದಿರುವ ಗಿಡವನ್ನು ಒರಗಿಕೊಂಡು ನಿರ್ವಿಣ್ಣನಾಗಿ ನಿರಾತಂಕನಾಗಿ ಅವನಸ್ಕನಾಗಿರುವಂತೆ ಕೂತಿದ್ದಾನೆ. ಕೌಶಿಕನು ಸಿದ್ಧಾಸನದಲ್ಲಿ ಕುಳಿತು ಅನನ್ಯ ಮನಸ್ಕನಾಗಿ ಹೇಳುತ್ತಿದ್ದಾನೆ. ಒಂದು ಹಸುವನ್ನು ಸಂಪಾದಿಸಲು ಯೋಗ್ಯತೆ ಇಲ್ಲದ ಮನೆಗೆ ರಾಜ್ಯ ಬೇಕೆ ಎಂದು ಹೊರಟು ಬಂದೆ. ಈಗ ಇನ್ನು ಉಳಿದಿರುವುದು ಒಂದೇ ಒಂದು ಆಸೆ, ಅದು ಆ ವಸಿಷ್ಠರ ಮೇಲಿನ ದ್ವೇಷ. ಆ ವಸಿಷ್ಠರು ಮನಸ್ಸು ಮಾಡಿದ್ದರೆ ಆ ಹಸುವನ್ನು ನನಗೆ ಕೊಡಬಹುದಾಗಿತ್ತು. ಇಷ್ಟವಿಲ್ಲದೆ ಆ ಹಸುವಿನ ನೆಪದಲ್ಲಿ ನನ್ನನ್ನು ನಿರಾಕರಿಸಿ ತಮ್ಮ ತಪೋಬಲದಿಂದ ನನ್ನ ಸೇನೆಯನ್ನೆಲ್ಲ ಧ್ವಂಸ ಮಾಡಿ ನನಗೆ ಅಪಮಾನ ಮಾಡಿದರು. ಕ್ಷತ್ರಿಯನಾಗಿ ಈ ಅಪಮಾನವನ್ನು ತೀರಿಸಿಕೊಳ್ಳುವುದೆಂತು? ಅದರಿಂದ ಏನು ಮಾಡಬೇಕೆಂದಿರುವೆ? ತಪಸ್ಸು ಮಾಡುವೆನು, ದಿವ್ಯಾಸ್ತ್ರಗಳನ್ನೆಲ್ಲ ಸಂಪಾದಿಸುವೆನು, ವಸಿಷ್ಠರನ್ನು ಬಲಿ ತೆಗೆದುಕೊಳ್ಳುವೆನು ಅಥವಾ ಬಲಿಯಾಗುವೆನು ಎನ್ನು. ದಿವ್ಯಾಸ್ತ್ರಗಳಿರುವಾಗ ಬಲಿಯಾಗುವುದು ಎಂದರೇನು? ಇಲ್ಲೇ ನೀನು ಎಡವಿರುವುದು ಕೌಶಿಕ, ನೀನೇ ಹೇಳುತ್ತಿರುವೆ. ಆ ವಸಿಷ್ಠರು ತಮ್ಮ ತಪೋಬಲದಿಂದ ನಿನ್ನ ಸೇನೆಯನ್ನೆಲ್ಲ ಧ್ವಂಸ ಮಾಡಿದರು ಎಂದು. ಈಗ ತಪಸ್ಸಿನಿಂದ ನೀನು ಅರ್ಚಿಸುವ ದಿವ್ಯಾಸ್ತ್ರಗಳು ಆ ಮಹತ್ವ ತಪಸ್ವಿಗೆ ಗೊತ್ತಿಲ್ಲವೆಂದು ನಿನಗೆ ಹೇಗೆ ಗೊತ್ತು? ಬಹುಶಃ ನೀನು ಸಂಪಾದಿಸುವ ಅಸ್ತ್ರಗಳು, ಇವುಗಳ ಜೊತೆಗೆ ನಿನ್ನಿಂದ ಸಂಪಾದಿಸಲಾಗದ ಅಸ್ತ್ರಗಳು ಕೂಡ ಆತನಿಗೆ ತಿಳಿದಿರಬಹುದು. ಅದು ಸಾಧ್ಯ. ಹಾಗಾದರೆ ನಾನು ಏನು ಮಾಡಬೇಕು? ಅದು ನಿನ್ನ ಪ್ರಾರಬ್ಧ. ನೀನು ನನ್ನ ಶಿಷ್ಯನಲ್ಲ, ಅನ್ಯ ಶಿಷ್ಯಂನ ಬೋಧಯೇತ್ ಎಂದು ಶಾಸ್ತ್ರ. ನನಗೆ ಅಪ್ಪಣೆಯಾಗಿದೆ ನೀನು ಕೇಳಿದುದನ್ನು ಹೇಳಬಹುದು ಎಂದು. ಆದ್ದರಿಂದ ಅದಷ್ಟು ಮಾಡುತ್ತೇನೆ. ನಾನು ನಿನ್ನ ಶ್ರೇಯಸ್ಸಿಗೂ ಭಾಗಿಯಲ್ಲ, ಹಾನಿಗೂ ಭಾಗಿಯಲ್ಲ. ಕೌಶಿಕನು ಅಷ್ಟು ಹೊತ್ತು ಯೋಚಿಸಿದನು. ಏನಾದರೂ ಆಗಲಿ ವಾಮದೇವ, ನನಗೆ ಅಸ್ತ್ರಗಳನ್ನು ಸಂಪಾದಿಸುವ ಮಾರ್ಗವನ್ನು ಹೇಳಿಕೊಡು. ಮೊದಲು ಅಸ್ತ್ರಗಳು ದೊರೆಯಲಿ, ಆಮೇಲೆ ಉಪಯೋಗಿಸುವ ಯೋಚನೆ ಆಗಬಹುದು. ಧನುರ್ವಿದ್ಯೆಗೆ ಆಚಾರ್ಯನು ರುದ್ರನು. ಆತನನ್ನು ಒಲಿಸಿಕೊಂಡರೆ ಸರ್ವಶಸ್ತ್ರಗಳು ಅಸ್ತ್ರಗಳು ವಶವಾಗುವು. ಆತನನ್ನು ಒಲಿಸಿಕೊಳ್ಳುವುದು ಹೇಗೆ? ವೇದದಲ್ಲಿರುವ ರುದ್ರ ಸೂಕ್ತಗಳಿಂದ ಜಪ ಹೋಮ ತರ್ಪಗಳನ್ನು ಮಾಡು. ನೀನು ಮಾಡುವ ಆ ಕರ್ಮಗಳಲ್ಲಿ ನಿನಗೆ ಶ್ರದ್ಧೆಯು ಹೆಚ್ಚಿದಂತೆಲ್ಲ ಜಗತ್ತೇ ರುದ್ರಮಯವಾಗುವುದು.
ಬೆಂಕಿಯಲ್ಲಿ ಬಿದ್ದ ಕಾಷ್ಟವು ತಾನೇ ಬೆಂಕಿಯಾಗುವಂತೆ ನೀನು ಒಂದು ದಿನ ರುದ್ರನಾಗುವೆ. ಆಗ ಆತನ ಶಸ್ತ್ರವು ಅಸ್ತ್ರಗಳು ನಿನ್ನವಾಗುವು. ಆದರೂ ಕೌಶಿಕ, ನಿನ್ನ ದ್ವೇಷವನ್ನು ನುಂಗಿಕೊಂಡು ಶಾಂತನಾಗಿ ದೊಡ್ಡ ಗುರಿಯನ್ನು ಇಟ್ಟುಕೊಂಡು ತಪಸ್ಸು ಮಾಡುವುದು ಒಳ್ಳೆಯದು. ವಾಮದೇವ, ನಾನು ಯೋಚಿಸಿರುವೆನು, ಆದರೂ ನನಗೆ ಹಾಗೆ ಮಾಡುವುದು ಸದ್ಯದಲ್ಲಿ ಸಾಧ್ಯವಿಲ್ಲ. ಈಗ ನನ್ನ ಮನಸ್ಸಿಗೆ ಧರ್ಮ ಅಧರ್ಮಗಳು ತೋರುತ್ತಲೇ ಇಲ್ಲ. ನಾನರಿಯನೆ, ಬ್ರಹ್ಮ ಕ್ಷತ್ರಗಳೆರಡೂ ಸೇರಿದರೆ ಲೋಕದ ವೃದ್ಧಿ, ಇಲ್ಲದೆ ಬೇರೆಯಾಗಿ ನಿಂತರೆ ಲೋಕಕ್ಕೆ ಹಾನಿ. ಆದರೂ ನಾನು ಸೋಲಲಾರೆ. ನಿಜ, ಈ ಲೋಕವು ಹೊಸದಾಗುತ್ತಿರುವುದು. ಅದರಿಂದ ಕಾಲಪ್ರೇರಿತರಾಗಿ ಜನರು ಬ್ರಹ್ಮ ದ್ವೇಷವನ್ನು ಅವಲಂಬಿಸಿ ತಾವು ಕೆಟ್ಟು ಇತರರನ್ನು ಕೆಡಿಸುತ್ತಿರುವರು. ನೋಡು, ಆಗಲೇ ನನಗೆ ದೃಷ್ಟಿಗೋಚರವಾಗುತ್ತಿದೆ. ಹೇಯರು ಭೃಗುಗಳ ಮೇಲೆ ಕೈಯೆತ್ತಿದ್ದಾರೆ. ರಾಜನ್ಯರ ಧನವನ್ನೆಲ್ಲ ಈ ಭಾರ್ಗವರು ಅಪಹರಿಸಿದರೆಂದು ಅವರ ಮೇಲೆ ಆರೋಪಣೆ ಮಾಡಿ ಅವರನ್ನು ಚಿತ್ರಹಿಂಸೆಗೆ ಗುರಿ ಮಾಡಿ ಅವರ ವಂಶವನ್ನೇ ನಿರ್ಮೂಲ ಮಾಡಬೇಕೆಂದಿದ್ದಾರೆ. ಆದರೆ ಪಾವನವಾದ ಭೃಗು ವಂಶವನ್ನು ನಿರ್ಮೂಲ ಮಾಡಲು ಸಾಧ್ಯವೇ? ಅಷ್ಟರೊಳಗೆ ಅತಿ ಕ್ಷತ್ರಿಯನಾದ ವೀರನೊಬ್ಬನು ಭಾರ್ಗವರಲ್ಲಿ ಹುಟ್ಟಿದ್ದಾನೆ. ಹೇಯರ ಅಪರಾಧದಿಂದ ಕ್ರುದ್ಧನಾಗಿ ಭಾರ್ಗವರ ಶಾಪದಿಂದ ಮೊದಲೇ ಹತನಾಗಿರುವ ಕ್ಷತ್ರಿಯ ಕುಲವನ್ನೇ ನಿರ್ಮೂಲ ಮಾಡುತ್ತಾನೆ. ಇತ್ತ ನೋಡು, ಮೃಗ ಪತ್ನಿಯರು ಈ ದುಷ್ಟ ಕ್ಷತ್ರಿಯರಿಗೆ ಹೆದರಿ ಆಶ್ರಮಗಳಲ್ಲಿ ಇರಲಾಗದೆ ಓಡಿ ಹೋಗಿ ಹಿಮಾಲಯದ ಅರಣ್ಯಗಳಲ್ಲಿ ಸೇರಿಕೊಂಡಿದ್ದಾರೆ. ಅವರಲ್ಲಿ ಅನೇಕರಿಗೆ ಗರ್ಭಪಾತವಾಗಿದೆ. ಗರ್ಭಸ್ಥ ಶಿಶುವನ್ನು ಬಿಡವೆಂಬ ಆ ಹೇ ಹಯರು ಮೃತ್ಯುವನ್ನು ಪುಣ್ಯವತಿಯು ತನ್ನ ತೊಡೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಅಪ್ಪ, ಅದೇನು ತೇಜಸ್ಸು ಆ ಗರ್ಭದ್ದು! ಸಾಕ್ಷಾತ್ ಅಗ್ನಿಯಂತೆ ಇದ್ದಾನೆ, ಹಾಗೋ ಹುಟ್ಟಿದ್ದಾನೆ. ಇದು ಸರ್ವ ಕ್ಷತ್ರಿಯ ವಿನಾಶಕ್ಕಾಗಿ ಯಜ್ಞವನ್ನು ಮಾಡುವೆನು ಎನ್ನುತ್ತಾನೆ. ಆದರೂ ಅದಾರು, ಆಹಾ, ಅವನ ಪಿತೃಗಳು ಬಂದು ಕೂಡದು, ಅದು ಇನ್ನೊಬ್ಬನ ಕೆಲಸ ಎನ್ನುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕ್ಷತ್ರಿಯರು ಆತನ ತೇಜಸ್ಸು ನೋಡಿ ಕಣ್ಣನ್ನು ಕಳೆದುಕೊಂಡು ಅಂಧರಾಗಿದ್ದಾರೆ. ಆ ಭೃಗು ಪಿತೃಗಳು ಆ ಬಾಲಕನನ್ನು ಸಮಾಧಾನ ಪಡಿಸಿ ಆತನ ಕೋಪವನ್ನು ಸಮುದ್ರಕ್ಕೆ ಎಸೆದಿದ್ದಾರೆ. ಅಲ್ಲೂ ಅದು ಪ್ರಜ್ವಲಿಸುತ್ತಾ ಸಮುದ್ರವನ್ನೇ ಸ್ವಾಹ ಮಾಡುತ್ತಿದೆ. ಕೌಶಿಕ, ನೀನು ಹೀಗೆ ಕಾಲ ಪ್ರಚೋದಿತನಾಗಿ ದ್ವೇಷವು ನಿನ್ನನ್ನೇ ತಿಂದು ನೀನು ಬಲಿಯಾದರೂ ಬದುಕುವ ಯೋಚನೆ ಇರಲಿ. ಅದು ಹೇಗೆ ವಾಮದೇವ? ನೀನು ವಸಿಷ್ಠರನ್ನು ದ್ವೇಷಿಸು, ಆದರೆ ತಿರಸ್ಕರಿಸಬೇಡ. ದ್ವೇಷದೊಡನೆ ಬರೋ ತಿರಸ್ಕಾರವನ್ನು ದೂಡಿ ದ್ವೇಷವನ್ನು ಮಾತ್ರ ಇಟ್ಟುಕೋ, ಬದುಕುವೆ. ಇನ್ನು ಅಷ್ಟು ಹೊತ್ತು ಇಬ್ಬರು ಆ ಬಂಡೆಯ ಮೇಲೆ ಕುಳಿತಿದ್ದರು. ಯಾರು ಮಾತನಾಡಲಿಲ್ಲ. ಕೌಶಿಕನು ಚಿಂತಿಸುತ್ತಾ ಆತನು ಭವಿಷ್ಯವನ್ನೆಂತೂ ನೋಡಿದನು, ನನ್ನ ಭವಿಷ್ಯವನ್ನು ಕಂಡನೆ ಎಂದು ಮುಂತಾಗಿ ಯೋಚಿಸುತ್ತಿದ್ದನು. ವಾಮದೇವನು ತಾನು ಕಂಡ ಭವಿಷ್ಯದ ಅರ್ಥವನ್ನು ಚಿಂತಿಸಿ ಪ್ರಕೃತಿಗೆ ಈ ಭಯಂಕರ ರುದ್ರ ಲೀಲೆಯಲ್ಲಿ ಅದೇನು ಸಂತೋಷವು ಎಂದೊಮ್ಮೆ, ಸಂಹಾರವಿಲ್ಲದೆ ಸೃಷ್ಟಿಯಲ್ಲಿ ಎಂದು ಇನ್ನೊಮ್ಮೆ ಹೀಗೆ ಭಾವತರಂಗಗಳಲ್ಲಿ ಎಂದು ಆಡುತ್ತಿದ್ದನು. ಕೌಶಿಕನು ಅಷ್ಟು ಹೊತ್ತಾದ ಮೇಲೆ, ಆರ್ಯ, ನನ್ನ ಭವಿಷ್ಯವೇನು ಎಂದನು. ವಾಮದೇವನು ನಕ್ಕು, ತಿಳಿದೇ ಇದೆ. ನೀನು ಅಸ್ತ್ರಗಳನ್ನು ಪಡೆದ ವಸಿಷ್ಠರ ಮೇಲೆ ಬೀಳುವೆ. ನಿನ್ನ ಕೈ ಬಲವಾದರೆ ಅವರು ಕೆಟ್ಟರು, ಅವರ ಕೈ ಬಲವಾದರೆ ನೀನು ಮತ್ತು ಏಟು ತಿಂದು ಬಂದು ಯಾವುದೋ ಮೂಲೆಯಲ್ಲಿ ಮೂಗು ಹಿಡಿದುಕೊಂಡು ಕುಳಿತುಕೊಳ್ಳುವೆ. ಇನ್ನು ಬೇರೆ ಏನೂ ಸಾಧ್ಯವಿಲ್ಲವೇ? ಇಲ್ಲ, ತಪಸ್ಸು ಒಂದಿದೆ. ಅದರಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದು ಮನಸ್ಸಿಗೆ ಒಮ್ಮೆ ಹಿಡಿದರೆ ಮನಸ್ಸು ಮಿಕ್ಕವನ್ನೆಲ್ಲ ಬೀಳುಗೆಳೆಯುವುದು. ಅವನಿಗೆ ತೃಪ್ತಿಯಾಗುವುದು ಅದರಿಂದಲೇ. ಆ ತಪಸ್ಸು ನಿನ್ನ ತಪಸ್ಸಿನ ಹಾಗೆ ರಾಜಸವಾಗುವುದೋ ಸಾತ್ವಿಕವಾಗುವುದೋ ಅದು ಮಾತ್ರ ಪ್ರಾರಬ್ಧವಶ. ಕೌಶಿಕನು ಇನ್ನೂ ಕೇಳಬೇಕೆಂದು ಹೊಮಣಿಸುತ್ತಿರುವಾಗ ವಾಮದೇವರು, ಮುಂದಿನ ಮಾತು ಆಮೇಲೆ, ಇದು ತಾಮಸ ವೇಳೆ. ಈಗ ತಪಸ್ವಿಗಳು ಬಹಿರ್ಮುಖಿಗಳಾಗಿರಬಹುದು ಎಂದು ಎದ್ದು ಹೊರಟು ಹೋದನು. ಕೌಶಿಕನು, ಆ ದಿನ ವಸಿಷ್ಠರು ಇದೇ ಮಾತು ಹೇಳಿದರು, ನಾನು ಅದನ್ನು ಗಮನಿಸಲಿಲ್ಲ. ಈಗ ಈತನು ಕಾಲವಶನಾಗಿಯೇ ನಾನು ದ್ವೇಷವನ್ನು ಆರಾಧಿಸುತ್ತಿರುವುದು ಎಂದನು. ಹಾಗಾದರೆ ಮಾನವನು ಕಾಲವು ಕುಣಿಸಿದಂತೆ ಕುಣಿಯುವ ಬೊಂಬೆಯೇ? ಇವನಿಗೆ ಸ್ವಾತಂತ್ರ್ಯವಿಲ್ಲವೇ? ನಾನು ಸ್ವತಂತ್ರನೆಂದುಕೊಳ್ಳುವುದು ಕೇವಲ ಔಪಚಾರಿಕವೇ ಎಂದುಕೊಳ್ಳುತ್ತಾ ತನ್ನ ಆಶ್ರಮದ ಕಡೆಗೆ ಹೋದನು. 8ನೇ ತರಂಗ. ಕೌಶಿಕನು ತಪಸ್ವಿಯಾಗಿ ರುದ್ರಾರಾಧನೆಯನ್ನು ಮಾಡುತ್ತಿದ್ದಾನೆ. ವೃತ್ತಧಾರಿಯಾಗಿ ಮಾಡುವ ಕರ್ಮಗಳನ್ನು ತಪ್ಪದೆ ನಿಯತ ಕಾಲದಲ್ಲಿ ಮಾಡುತ್ತಾ ಮಿಕ್ಕ ವೇಳೆಯನ್ನೆಲ್ಲ ನಾಮಜಪದಲ್ಲಿ ಕಳೆಯುತ್ತಿದ್ದಾನೆ. ಆತನಿಗೆ ಆಹಾರದ್ದು ಅಷ್ಟು ಚಿಂತೆಯಿಲ್ಲ. ಆಶ್ರಮಕ್ಕೆ ಅನತಿ ದೂರದಲ್ಲಿ ಸಿಕ್ಕುವ ಕಂದ ಮೂಲಗಳು
ಆಹಾರದ ಚಿಂತೆಯನ್ನು ಕಳೆದಿವೆ. ದಿನವೂ ಹೋಮಕ್ಕೆ ಅಷ್ಟು ಸಮಿತಿಗಳು, ಅದನ್ನು ಆ ಸುತ್ತಮುತ್ತಲಿನಲ್ಲಿಯೇ ಸಂಗ್ರಹಿಸುತ್ತಾನೆ. ಆತನಿಗೆ ಆಗಾಗ ವಾಮದೇವನ ದರ್ಶನಕ್ಕೆ ಹೋಗಬೇಕೆಂದು ಮನಸ್ಸು. ಆದರೆ ಹಿಡಿದಿರುವ ಕಾರ್ಯವು ಫಲವಾಗುವವರೆಗೆ ಬೇರೆ ಕೆಲಸ ಬೇಡ, ಚಿತ್ತಕ್ಕೆ ವೃತ್ತಿ ವ್ಯಭಿಚಾರಬೇಕೆ ಎಂದು ಹೋಗದೇ ಇದ್ದಾನೆ. ವಾಮದೇವನಂತೂ ತೃಪ್ತ. ಆತನು ಬಹಿರ್ಮುಖವಾಗುವುದು ನಿತ್ಯ ಸ್ನಾನ ಹೋಮಗಳಿಗೆ. ಆತನಿಗೆ ಜಪದಲ್ಲಿ ಸಮಾಧಿಯಲ್ಲಿ ಅದು ಯಾವ ಅಮೃತ ಜರಿಯ ಸೆಲೆಗೆ ಸಿಕ್ಕಿದೆಯೋ ಆಹಾರದ್ದು ಅಷ್ಟು ಯೋಚನೆ ಇಲ್ಲ. ಚಳಿಗಾಳಿಗಂತೂ ಆತನು ಬಗ್ಗಿಲ್ಲ. ಹೀಗೆ ಒಂದು ವರ್ಷ ಕಳೆಯಿತು. ಇನ್ನೂ ಒಂದು ತಿಂಗಳಾಯಿತು. ನಾಳೆ ಆರ್ದ್ರ ನಕ್ಷತ್ರ. ರುದ್ರ ಭಕ್ತರು ಸೂರ್ಯೋದಯದ ವೇಳೆಗೆ ಸರಿಯಾಗಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಸೂರ್ಯೋದಯಕ್ಕೆ ಕೊಂಚ ಹೊತ್ತು ಮುಂಚಿತವಾಗಿ ಮಾಡುವ ಆರ್ದ್ರಾಮಂಡಲ ದರ್ಶನವನ್ನು ಮಾಡಿ ಅಲ್ಲಿ ಸರ್ವಲೋಕ ಮಹೇಶ್ವರನಾದ ಚಂದ್ರಮೌಳಿಯನ್ನು ಕಾಣುವರು. ಕೌಶಿಕನು ಅಂತಹ ಮಹಾ ಯೋಗಕ್ಕೆ ಕಾದಿದ್ದಾನೆ. ಸಂಜೆಗೆ ಮುಂಚೆಯೇ ಕೌಶಿಕನ ವೃತ್ತಿ ಬದಲಾಗಿದೆ. ಹೋಮವು ನಡೆಯುವಾಗಲೇ ಚಿತ್ತವೃತ್ತಿಯು ಬದಲಾಯಿಸಿ ತಾನು ಕೌಶಿಕನೆನ್ನುವುದು ಮರೆಯುತ್ತಿದೆ. ಯಾವುದೋ ಒಂದು ತೇಜೋವಾಹಿನಿಯು ನರಮಂಡಲವನ್ನೆಲ್ಲ ಆಕ್ರಮಿಸಿ ಕೌಶಿಕನೆನ್ನುವ ತನ್ನನ್ನು ಕಬಳಿಸುವಂತೆ ತೋರುತ್ತಿದೆ. ಸರಿಯಾಗಿ ಶ್ರುತಿ ಮಾಡಿಟ್ಟಿರುವ ರುದ್ರವೀಣೆಯಲ್ಲಿ ಯಾವುದೊಂದು ತಂತಿಯು ನುಡಿದರೂ ಎಲ್ಲ ತಂತಿಗಳು ನುಡಿಯುವಂತೆ ಬಾಯಲ್ಲಿ ನುಡಿದ ಮಂತ್ರದ ಅಕ್ಷರವೊಂದೊಂದು ದೇಹದಾದ್ಯಂತ ನಕಶಿಕಾಂತವಾಗಿ ನುಡಿಯುತ್ತಿದೆ. ನುಡಿದ ಶಬ್ದವು ಗಾಳಿಯಲ್ಲಿ ಲಯವಾಗದೆ ಜೇಡನ ಗೂಡಿನಿಗಿಂತ ಸೂಕ್ಷ್ಮವಾದರೂ ಮನಸ್ಸಿಗೆ ಗೋಚರವಾಗುವ ಒಂದು ವ್ಯೂಹವನ್ನು ಕಟ್ಟಿರುವಂತಿದೆ. ಆ ವ್ಯೂಹವು ಬರಬರುತ್ತಾ ಬಲವಾಗಿ ಸುತ್ತುತ್ತಿರುವ ಸುಳಿಯ ವೇಗವು ದೂರದಲ್ಲಿರುವುದನ್ನು ಆಕರ್ಷಿಸುವ ಹಾಗೆ ದೇಹದ ಸುತ್ತ ಮುತ್ತ ತುಂಬಿರುವ ಅತೀಂದ್ರಿಯ ಶಕ್ತಿಯನ್ನು ಆಕರ್ಷಿಸುತ್ತಿದೆ. ವ್ಯೂಹವು ಶಕ್ತಿ ಕೇಂದ್ರವಾಗಿ ಕೇಂದ್ರೀಕೃತವಾದ ಶಕ್ತಿಯ ಘನವಾದಂತೆಲ್ಲ ಇಂದ್ರಿಯಗಳ ಬಹಿರ್ಮುಖತೆಯು ತಪ್ಪಿ ಅಂತರ್ಮುಖವಾದಂತಿದೆ. ಜಪವು ಉಪಾಂಶವಾಗಿದ್ದರೂ ಒಳತಿರುಗಿರುವ ಕಿವಿಯು ಆ ಮಂತ್ರಾಕ್ಷರಗಳು ಬೇರಿಯ ನಾದದಂತೆ ಭಾರಿಯಾಗಿ ನುಡಿಯುತ್ತಿರುವುದನ್ನು ಕೇಳುತ್ತಿದೆ. ಆ ಅಕ್ಷರಗಳು ಶಬ್ದ ಸ್ವರೂಪವಾಗಿ ಸೂಕ್ಷ್ಮವಾಗಿರುವುದು ಬಿಟ್ಟು ಘನವಾಗಿ ವಾಯುಭೂತಕ್ಕಿಳಿದು ಸ್ಪರ್ಶ ತರಂಗವಾಗಿ ಅದು ಘನವಾಗಿ ತೇಜೋಭೂತಕ್ಕಿಳಿದು ರೂಪವಾಗಿ ಮಾರ್ಪಡುತ್ತಿದೆ. ರೂಪವು ಅಸ್ಪಷ್ಟವಾಗಿದ್ದು ಸ್ಪಷ್ಟವಾಗಿ ತನ್ನ ಇಂದ್ರಿಯ ಪ್ರಾಣಗಳು ಆ ರೂಪಕ್ಕೆ ಅಳವಟ್ಟು ಆ ರೂಪವು ಘನವಾದ ಮೂರ್ತಿಯಾಗಿ ಎದುರಿಗೆ ಕುಳಿತಿದೆ. ಆ ಎದುರು ಕುಳಿತಿರುವ ಮೂರ್ತಿಯಲ್ಲಿ ದೊಡ್ಡ ದೀಪದ ತೇಜಸ್ಸಿನಲ್ಲಿ ಸಣ್ಣ ದೀಪದ ತೇಜಸ್ಸು ಅಡಕವಾಗಿ ಹೋಗುವಂತೆ ಕೌಶಿಕನು ಬೆರೆದು ಹೋಗುವುದರಲ್ಲಿದ್ದಾನೆ. ಹಾಗೆ ಅಷ್ಟು ಹೊತ್ತು ನೀರಿನಲ್ಲಿ ಬಿದ್ದ ಉಪ್ಪು ಕರಗುವಂತೆ ಕರಗುತ್ತಿದ್ದ ಕೌಶಿಕನು ತನ್ನ ಕರಗುವಿಕೆಯು ನಿಂತುದನ್ನು ಕಾಣುತ್ತಾನೆ. ತನ್ನಿಂದ ಆ ಮೂರ್ತಿಯ ಕಡೆಗೆ ನುಗ್ಗುತ್ತಿದ್ದ ಪ್ರಾಣ ಪ್ರವಾಹವು ಕ್ರಮವಾಗಿ ನಿಂತು ಆ ಮೂರ್ತಿಯ ಕಡೆಗೆ ಪ್ರಾಣ ಪ್ರವಾಹವು ಬರುವುದನ್ನು ನೋಡುತ್ತಿದ್ದಾನೆ. ಹಾಗೆ ಅಷ್ಟು ಹೊತ್ತು ನಡೆದು ಮತ್ತೆ ತನ್ನ ವ್ಯಕ್ತಿತ್ವವು ಏರ್ಪಟ್ಟು ಆ ಮೂರ್ತಿಯ ಮುಂದೆ ತಾನೂ ಒಂದು ಸ್ವತಂತ್ರ ವ್ಯಕ್ತಿಯಾಗಿ ಕುಳಿತುಕೊಳ್ಳಲು ಸಮರ್ಥನಾಗಿದ್ದಾನೆ. ನೋಡಿದರೆ ಒಂದೇ ಬಿಲ್ಲು ನಾರಿಗೆ ಸಿಕ್ಕಿ ಬಗ್ಗಿ ಒಂದು ಕೊನೆಗೆ ಇನ್ನೊಂದು ಕೊನೆ ಅಭಿಮುಖವಾಗಿರುವಂತೆ ಒಂದೇ ಸತ್ತಾ ಶಕ್ತಿಯು ಯಾವುದೋ ಅನಿರ್ವಚನೀಯ ಅತೀಂದ್ರಿಯ ನಿಯಮಬದ್ಧವಾಗಿ ಆ ಕೊನೆಯೊಂದು ಈ ಕೊನೆಯೊಂದು ಚಿನ್ಮೂರ್ತಿಗಳಾಗಿ ಕುಳಿತಿರುವಂತೆ ಒಂದೇ ಚುಂಬಕವು ಆ ಕೊನೆಯಲ್ಲಿ ಕ್ರಿಯಾಶಕ್ತಿಯ ಕೇಂದ್ರವಾಗಿ ಈ ಕೊನೆಯಲ್ಲಿ ಕ್ರೀಡಾಶಕ್ತಿ ಕೇಂದ್ರವಾಗಿರುವಂತೆ ಕಾಣುತ್ತಿದೆ. ಆ ಕೊನೆಯಲ್ಲಿ ದೇವತಾಮೂರ್ತಿ ತನ್ನ ಉಪಾಸನಾ ಬಿಂಬ ಅನುಗ್ರಾಹಕನಾಗಿ ಪ್ರಸನ್ನವಾಗಿ ಕುಳಿತಿದೆ. ಅದರೆದುರು ಅನುಗ್ರಾಹ್ಯನಾಗಿ ಪ್ರಸಾದವನ್ನು ಪಡೆಯಲು ತಾನು ಕುಳಿತಿದ್ದಾನೆ. ಕೌಶಿಕನಿಗೆ ತನ್ನ ವ್ಯಕ್ತಿತ್ವವು ಪ್ರತ್ಯೇಕವಾಗಿರುವುದು ತೋರುತ್ತಿದ್ದರೂ ಆ ವ್ಯಕ್ತಿತ್ವವನ್ನು ಉಪಯೋಗಿಸುವ ಸಾಮರ್ಥ್ಯವಿನ್ನು ಬಂದಿಲ್ಲ. ಅದೇನೋ ಅಭ್ಯಾಸದ ಬಲವು ಅಥವಾ ಜಗತ್ತಿನಲ್ಲಿ ತುಂಬಿರುವ ಅಗೋಚರವಾದ ಇನ್ನಾವುದಾದರೂ ಶಕ್ತಿಯ ಪ್ರೇರಣೆಯು. ಅಂತೂ ಆ ಮೂರ್ತಿಗೆ ಕೌಶಿಕನು ಪೂಜಾದಿಗಳನ್ನು ಸಲ್ಲಿಸಿದ್ದಾನೆ. ಮಂತ್ರಗಳಿಂದ ಸ್ತೋತ್ರ ಮಾಡುತ್ತಿದ್ದಾನೆ. ಈತನ ಪೂಜಾಸ್ತುತಿಗಳಿಂದ ಮೂರ್ತಿಯು ಸ್ಪಷ್ಟವಾಗಿ ಶಿಲ್ಪಿಯ ಕರ್ಮದಿಂದ ಶಿಲೆಯಲ್ಲಿ ಅಭಿವ್ಯಕ್ತವಾಗುವ ಮೂರ್ತಿಯಂತೆ ವ್ಯಕ್ತವಾಗಿ ಪ್ರತ್ಯೇಕವಾಗಿ ತೋರುತ್ತಿದೆ. ಕೊನೆಗೆ ನೋಡಿದರೆ ರುದ್ರ ವೇದದಲ್ಲಿ ಹೇಳಿರುವಂತೆ ಕೆಂಪಗೆ ಭೀಮಾಕಾರವಾಗಿ ಸರ್ವ ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತಿರುವ ಜಟಾಮಂಡಲ ಸುಂದರ ಮೂರ್ತಿ ಭಸ್ಮೋದ್ಧೂಳಿತ ಗಾತ್ರನಾಗಿ ಭಸ್ಮ ತ್ರಿಪುಂಡ್ರ ರಂಜಿತ ಪಾಲನೇತ್ರದ ಪ್ರದೇಶದಲ್ಲಿ ನಿಮೀಲಿತ ಸುಂದರ ವಿರೂಪಾಕ್ಷದಿಂದ ಲೋಕ ವಿಲಕ್ಷಣವಾಗಿ ಜ್ವಾಲಾಮಾಲರಹಿತನಾಗಿ ದೇದೀಪ್ಯಮಾನನಾದ ಹವ್ಯ ವಾಹನನಂತೆ ತೇಜೋ ವಿರಾಜಮಾನನಾಗಿ ಘೋರವಾಗಿರುವಂತೆ ಕಂಡರೂ ಶಾಂತವಾಗಿರುವ ತನುವಿನಿಂದ ನಯನ ಮನೋಹರವಾಗಿರುವ ರುದ್ರಮೂರ್ತಿ. ಕೌಶಿಕನಿಗೆ ಅಹಮಸ್ಮಿ ಎಂಬ ಅಸ್ಮಿತಾ ವೃತ್ತಿ ಇದೆ.
ಅದು ಪೂಜಾದಿಗಳನ್ನು ಮಾಡುವುದಕ್ಕೆ ಪರ್ಯಾಪ್ತವಾದರೂ ಸ್ತೋತ್ರ ಶಸ್ತ್ರಗಳಿಂದ ತೇಜೋಮಂಡಲವನ್ನು ಉಪಬ್ರಹ್ಮಣ ಮಾಡಿ ಮೂರ್ತಿಯಾಗಿ ಪರಿಕಲ್ಪಿಸುವಷ್ಟು ಬಲವಾಗಿದ್ದರೂ ಮುಂದೆ ಹೋಗಿ ಇಷ್ಟಾರ್ಥವನ್ನು ಸಂಪಾದಿಸಲು ಸಮರ್ಥವಾಗಲಿಲ್ಲ. ಹೀಗೆ ತೇಜೋರಾಶಿಯಿಂದ ಅಭಿಭೂತನಾಗಿರುವ ಕೌಶಿಕನನ್ನು ಆ ರುದ್ರಮೂರ್ತಿಯೇ ಮಾತನಾಡಿಸಿದನು. ಕೌಶಿಕನು ಭಾರಿಯ ಆಳು, ರಾಜ್ಯಭಾರವನ್ನು ಹೊರುವುದಕ್ಕೆಂದು ಹುಟ್ಟಿದವನೇ ಎಂಬಂತೆ ಒಂದಾಳು ಕೈ ಎತ್ತರದ ಭೀಮಕಾಯನಾದರೂ ಕೌಶಿಕನು ಆ ರುದ್ರಮೂರ್ತಿಯ ಮುಂದೆ ಮಗುವಿನಂತಾಗಿದ್ದಾನೆ. ಆ ರುದ್ರಮೂರ್ತಿಯ ಭೀಮ ಗಂಭೀರ ಘನಗರ್ಜನದಂತಹ ವಾಣಿಯನ್ನು ಕೇಳಿ ಆತನಿಗೂ ಹೆದರಿಕೆಯಾಗುತ್ತಿದೆ. ರುದ್ರಮೂರ್ತಿಯು ಅನುಗ್ರಹಕ್ಕಾಗಿ ತನ್ನ ಶೂಲದಿಂದ ಕೌಶಿಕನನ್ನು ಮುಟ್ಟಿದಾಗ ಆತನಿಗೆ ತನ್ನ ಕೊನೆಯ ಕಾಲವೇ ಬಂದಂತೆ ಭಾಸವಾಗಿ ಗುಂಡಿಗೆಯು ಅದುರುತ್ತಿದೆ. ಶೂಲದಿಂದ ಸ್ವಾಮಿಯು ಮುಟ್ಟಿದ ಮೇಲೆ ಕೌಶಿಕನಿಗೆ ಧೈರ್ಯ ಬಂದಿದೆ, ಸ್ಥೈರ್ಯ ಹುಟ್ಟಿದೆ, ಸಾಮರ್ಥ್ಯ ತಲೆದೋರಿದೆ. ಆತನ ಮಾತಿನ ಶಕ್ತಿಯು ನದಿ ನೀರಿನ ವೇಗವನ್ನು ವೇಗದಂತೆ ತನ್ನನ್ನು ತಳ್ಳುತ್ತಿದ್ದರೂ, ಸುಂಟರ ಗಾಳಿಯ ವೇಗದಂತೆ ತನ್ನನ್ನು ನೂಕುತ್ತಿದ್ದರೂ ತಡೆದುಕೊಳ್ಳುವ ಶಕ್ತಿಯೂ ಬಂದಿದೆ. ಅಂಗಾಂಗಗಳಲ್ಲಿ ಚೇತನವು ತಲೆದೋರಿ ಮನೋಬುದ್ಧಿಗಳಲ್ಲಿ ವೃತ್ತಿಯು ಪ್ರಕಟವಾಗಿದೆ. ರುದ್ರಮೂರ್ತಿಯು ಕೇಳಿತು, ವತ್ಸ, ನನಗಾಗಿ ನೀನು ಬಹಳ ಶ್ರಮಪಟ್ಟೆ, ಏನಾಗಬೇಕು? ಕೌಶಿಕನಿಗೆ ಅರಿವಿಲ್ಲ. ಪ್ರಭು, ಸರ್ವಲೋಕ ಮಹೇಶ್ವರ, ನಾನು ನಿನ್ನಲ್ಲಿ ಐಕ್ಯನಾಗಬೇಕು. ರುದ್ರನು ನಕ್ಕನು, ನೀನು ತಪಸ್ಸು ಮಾಡಿದುದು ಅದಕ್ಕಲ್ಲ, ಇನ್ನೇನಾದರೂ ಕೇಳು. ಕೌಶಿಕನು ಮತ್ತೆ ದೃಢನಾಗಿ, ನನಗೆ ವಿದ್ಯೆಗಳೆಲ್ಲವೂ ಕರತಲಾಮಲಕವಾಗುವಂತೆ ಅನುಗ್ರಹಿಸು. ರುದ್ರನು ಮರುಕದಿಂದ ನಗುತ್ತಾ, ಅದಕ್ಕಿನ್ನೂ ಕಾಲವಿದೆ, ಅದಕ್ಕಾಗಿ ಪ್ರತ್ಯೇಕವಾಗಿ ತಪಸ್ಸು ಮಾಡುವಿಯಂತೆ, ಈಗ ಏನಾಗಬೇಕು ಹೇಳು. ಕೌಶಿಕನು ಏನು ಹೇಳಬೇಕು, ಕೌಶಿಕನಿಗೆ ಏನು ಹೇಳಬೇಕೋ ತೋರಲಿಲ್ಲ. ಸುಮ್ಮನಿಲ್ಲ, ಸ್ತೋತ್ರ ಮಾಡುತ್ತಿದ್ದಾನೆ, ಏನು ಕೇಳಬೇಕೋ ತಿಳಿಯದು. ರುದ್ರನು ನಕ್ಕನು, ಆ ನಗುವನ್ನು ನೋಡಿ, ಅದರ ಅಂತರಂಗವನ್ನು ಅದರ ರಹಸ್ಯವನ್ನು ಹಿಡಿಯಬಲ್ಲವರಿದ್ದರೆ ಆತನು ನಕ್ಕುದು ಮಾನವನ ಮರುಳುತನವನ್ನು ನೋಡಿ ಎನ್ನುತ್ತಿದ್ದರೋ ಏನು. ರುದ್ರಮೂರ್ತಿಯು ಒಂದು ಅಷ್ಟು ಹೊತ್ತು ಕರುಣ ಕಟಾಕ್ಷದಿಂದ ಆತನನ್ನು ನೋಡಿ ಕೊನೆಗೆ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಕೈ ನೀಡಿದನು. ಇಷ್ಟು ಹೊತ್ತು ಆ ಮೂರ್ತಿಯ ಮೃದು ಕಟಾಕ್ಷದಿಂದ ಊರಿ ಬರುತ್ತಿದ್ದ ಕರುಣಾರಸವು ಈಗ ತಟ್ಟನೆ ನದಿಯಾದಂತೆ ಆಗಿ ಯಾವುದೋ ಒಂದು ಅಜ್ಞಾತ ಪ್ರವಾಹವು ಬಂದು ಕೌಶಿಕನನ್ನು ಕೊಚ್ಚಿಕೊಂಡು ಬಂದಂತಾಯಿತು. ತೀವ್ರವಾದ ಪ್ರಚಂಡ ಭಾಸ್ಕರನ ಪ್ರಖರವಾದ ಕಿರಣರಾಶಿಯ ತೀಕ್ಷ್ಣತೆಯೆಲ್ಲ ಮಾಯವಾಗಿ ಕೇವಲ ತೇಜೋಮಯವಾದಂತೆ ತೋರುತ್ತಿದ್ದು ಆವರಣದಿಂದ ಆ ಪ್ರವಾಹವು ಗಳಿಗೆಗೆ ನೂರಾರು ಮೈಲಿಯ ವೇಗದಲ್ಲಿ ಕೌಶಿಕನನ್ನು ಸೆಳೆದುಕೊಂಡು ಬರುತ್ತಿದೆ. ಆ ಅತಿ ತೇಜೋಮಂಡಲದಿಂದ ಜ್ಯೋತ್ಸ್ನೆಯಂತೆ ಶುಭ್ರವಾದರೂ ಮಂದವಾದ ತೇಜೋಮಂಡಲಕ್ಕಿಳಿದು ಅಲ್ಲಿಂದ ಪ್ರಸನ್ನವಾದರೂ ಅಂಧಕಾರಮಯವಾದ ಯಾವುದೋ ಮಂಡಲ ಅಥವಾ ಗುಹೆಯಲ್ಲಿ ಪ್ರವೇಶಿಸಿ ಅದನ್ನು ಹಾಯ್ದು ಬಂದಂತಿದೆ ಆ ಪ್ರವಾಹ. ಕೌಶಿಕನಿಗೆ ತಾನು ಕುಳಿತಿರುವ ಆಸನವು ಬದಲಾದಂತೆ ತೋರಲಿಲ್ಲ. ಆದರೂ ಚಲನವು ತನ್ನನ್ನು ಹೊತ್ತುಕೊಂಡು ಓಡುತ್ತಿರುವ ಸ್ತೋತ್ರ ವಾಹಿನಿಯ ಪರಿಚಯ ಮಾತ್ರ ಆಗುತ್ತಿದೆ. ಕೊನೆಗೆ ತನ್ನ ಆಶ್ರಮಕ್ಕೆ ಬಂದಿದ್ದಾನೆ, ತನ್ನ ದೇಹದೊಳಗೆ ತಾನೇ ಬಂದು ಪ್ರವೇಶವಾದಂತಾಗಿದೆ. ಕಣ್ಣು ತೆರೆಯಿತು, ದೇಹಾನುಭವ ಬಂತು. ತನ್ನ ಕಣ್ಣೆದುರು ಮಹಾಪುರುಷರ ಸಭೆಯೊಂದು ಕುಳಿತಿದೆ. ಪ್ರತಿಯೊಬ್ಬರೂ ವೀರ ಪುಂಗವರಂತೆ ಅಸಹಾಯ ಶೂರರಂತೆ ಕಾಣುತ್ತಿದ್ದಾರೆ. ಮಧ್ಯಾಹ್ನ ಭಾಸ್ಕರನಂತೆ ಪ್ರಚಂಡವಾದ ತೀಕ್ಷ್ಣ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ಆ ದಿವ್ಯ ಪುರುಷರು ಬೇಕೆಂದೇ ಶಾಂತರಾಗಿ ಕುಳಿತಿರುವಂತೆ ಸಿಂಹಗಳೆಲ್ಲವೂ ಬೆಕ್ಕಿನ ಮರಿಗಳಾಗಿ ಬಂದು ಕುಳಿತಂತೆ ಕಾಣುತ್ತಿದ್ದಾರೆ. ಕೌಶಿಕನಿಗೆ ನಿಜವಾಗಿಯೂ ಏನೋ ಬಹುದೂರದಿಂದ ಬಂದರೆ ಆಗುವಷ್ಟು ಆಯಾಸವಾಗಿದೆ. ಆದರೂ ದಿವ್ಯ ಪುರುಷ ಸನ್ನಿಧಾನದಲ್ಲಿ ಲಭಿಸುವ ಉತ್ಸಾಹದಿಂದ ಉತ್ತೇಜಿತನಾಗಿ ಎದ್ದು ಅವರಿಗೆ ಅಭಿವಾದನ ಮಾಡಿ ವಿನೀತನಾಗಿ ಅವರ ಪರಿಚಯವನ್ನು ಬಯಸುತ್ತಾನೆ. ಅವರು ವಿನೀತರಾಗಿ ಜ್ಯೇಷ್ಠನನ್ನು ಕಂಡ ಕನಿಷ್ಠ ಭ್ರಾತೃವರ್ಗದಂತೆ ಮೇಲಕ್ಕೆದ್ದು ಅವನಿಗೆ ಪ್ರತ್ಯಭಿವಾದನವನ್ನು ಸಲ್ಲಿಸಿ ವಿನಯದಿಂದ, ಆರ್ಯ, ರುದ್ರ ದೇವರ ಅಪ್ಪಣೆಯಾಗಿದೆ ಎಂದು ತಮ್ಮನ್ನು ಓಲೈಸಲು ಬಂದಿರುವ ಅಸ್ತ್ರಾಭಿಮಾನಿ ದೇವತೆಗಳು ನಾವು. ಇಂದಿನಿಂದ ನಾವು ತಮ್ಮವರು. ಪ್ರಯೋಗ ಉಪಸಂಹಾರಾದಿಗಳನ್ನು ಸಮಸ್ತ ರಹಸ್ಯಗಳು ತಮಗೆ ಬೇಕೆಂದಾಗ ತಮ್ಮ ಮನಸ್ಸಿಗೆ ಗೋಚರವಾಗುವು. ದೇವರು ಇಂದು ಮನಸ್ಸು ಮಾಡಿ ತಮಗೆ ಎಷ್ಟೇ ಆಯಾಸವಾದರೂ ಒಬ್ಬೊಬ್ಬರ ಪರಿಚಯವನ್ನು ಇಂದೇ ಮಾಡಿಕೊಳ್ಳುವುದು ಒಳ್ಳೆಯದು, ಅಥವಾ ತಮ್ಮ ಅಪ್ಪಣೆಯಾದರೆ ಮತ್ತೊಮ್ಮೆ ಬಂದು ಕಾಣಿಸಿಕೊಳ್ಳುವೆವು ಎಂದು ಭಿನ್ನವಿಸಿದರು. ಕೌಶಿಕನು, ಅಸ್ತ್ರಾಭಿಮಾನಿ ದೇವತೆಗಳಾದ ತಮ್ಮ ದರ್ಶನದಿಂದ ನಾನು ಕೃತಾರ್ಥರಾದೆನು, ಇಂದೇ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುವುದರಿಂದ ಹೆಚ್ಚು ಲಾಭ ಉಂಟೇನು ಎಂದು ಕೇಳಿದನು. ಅದಕ್ಕೆ ಅವರು, ಸ್ವಾಮಿನ್, ಇಂದು ಸೂರ್ಯೋದಯದ ಸಮಯದಲ್ಲಿ ಆರ್ದ್ರ ನಕ್ಷತ್ರವಿರುವುದು, ಶೈವಶಕ್ತಿ ಸಂಚಯನಕ್ಕೆ ಪ್ರಶಸ್ತವಾದ ದಿನವಿದು ಎಂದರು. ಹಾಗಾದರೆ ಸೂರ್ಯೋದಯವಾಯಿತೇ? ಇನ್ನೇನು, ಅರುಣೋದಯವಾಗುವುದರಲ್ಲಿದೆ. ಬ್ರಾಹ್ಮಿ ಮುಹೂರ್ತವಿದು. ತಾವು ದೇವತೆಗಳು,
ನಮಗಿಂತ ಉತ್ತಮ ಜನ್ಮದವರು. ವ್ರತಗಳಲ್ಲಿ ಸಂಪೂರ್ಣವಾದ ವಿಶ್ವವುಳ್ಳವರು, ವಿಶ್ವಾಸವುಳ್ಳವರು. ತಮ್ಮ ಅಪ್ಪಣೆಯಾದರೆ ಸಕಾಲವಿದು. ಆದಷ್ಟು ಬೇಗ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಬಂದು ತಮ್ಮ ಅನುಗ್ರಹವನ್ನು ಸಂಪಾದಿಸುವೆನು. ಅಭಿಮಾನಿ ಅಸ್ತ್ರಾಭಿಮಾನಿ ದೇವತೆಗಳು ಆಗಬಹುದೆಂದರು. ಕೌಶಿಕನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಬಂದು ಸಮಾಹಿತನಾಗಿ ಆಸನದಲ್ಲಿ ಕುಳಿತು ಅಸ್ತ್ರಾಭಿಮಾನಿ ದೇವತೆಗಳನ್ನು ಸಮಷ್ಟಿಯಾಗಿ, ವ್ಯಷ್ಟಿಯಾಗಿ, ಸಾಂಗವಾಗಿ, ರಹಸ್ಯವಾಗಿ ಸ್ವೀಕರಿಸಿದನು. ನಮಸ್ಕಾರ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ವಾಚನ ಮಾಡೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾ ವೇದಿಕೆ, ಸುಳ್ಯ.